ವಾಲ್ಮೀಕಿ ನಿಗಮ ಹಗರಣದಲ್ಲಿ ಮತ್ತಷ್ಟು ಸ್ಫೋಟಕವಾದಂಥ ಅಂಶಗಳು ಬೆಳಕಿಗೆ ಬರ್ತಾನೆ ಇದೆ. ನೋಡಿ, ಈಗಾಗಲೇ ಇಡಿ ಎಸ್ಐಟಿ ವಿಚಾರಣೆ ನಡೆಸ್ತಾ ಇದೆ, ತನಿಖೆ ಚುರುಕಾಗಿ ಸಾಗ್ತಾ ಇದೆ. ಬಟ್ ಕೆಲವೊಂದಿಷ್ಟು ಸ್ಫೋಟಕ ಅಂಶಗಳು ಬಯಲಾಗ್ತಾನೆ ಇದ್ದಾವೆ. ಏನಾಗಿತ್ತು ಹಾಗಾದರೆ, ಈ ಅಕ್ರಮ ಹಣ ವರ್ಗಾವಣೆಯಲ್ಲಿ ಗೌಪ್ಯ ಸಭೆ ನಡೆಸಿದ್ರು ಆರೋಪಿಗಳು. ಬಹಳ ಸಭೆಗಳು ಮಾಡಿದ್ದಾರೆ ಇವರು. ಸಿಸಿ ಕ್ಯಾಮ್ರಾ ದೃಶ್ಯಗಳು ಪೊಲೀಸರ ವಶಕ್ಕೆ ಸಿಕ್ಕಿದಾವೆ. ಗುಪ್ತು ಮಾತುಕತೆ ನಡೆಸಿದ್ರು. ನೋಡಿ, A7 ಪದ್ಮನಾಭ ಈ ಪ್ರಕರಣ ಬೆಳಕಿಗೆ ಬಂದಾಗ ಎಸ್ಕೇಪ್ ಆಗೋ ಪ್ರಯತ್ನ ಪಟ್ಟಿದ್ದ. ತನ್ನ ಸ್ನೇಹಿತನ ಸಹಾಯ ಪಡೆದುಕೊಂಡು ಮೊಬೈಲ್ ಟ್ರಸ್ಟ್ ಆಗಿ ಪ್ರಯತ್ನಿಸಿದ್ದ. ಆರೋಪಿ ಪದ್ಮನಾಭ್ ಮೊಬೈಲ್ನ ಪಾರ್ಕ್ ಒಂದರಲ್ಲಿ ದಿವಾಕರ್ ಎಸೆದಿದ್ದ. ಎಸ್ಐಟಿ ಅಧಿಕಾರಿಗಳ ವಿಚಾರಣೆಯಲ್ಲಿ ಈ ದಿವಾಕರ್ ತಪ್ಪೊಪ್ಪಿಕೊಂಡಿದ್ದಾನೆ. ನೋಡಿ, ಇವರು ಸಭೆಗಳ ಮೇಲೆ ಸಭೆ ಮಾಡಿದರು. ಈ ಪದ್ಮನಾಭ್ ಇದಾನಲ್ಲ, ಇವನು ಈ ವಾಲ್ಮೀಕಿ ನಿಗಮದ MD ನಿರ್ದೇಶಕಾಗಿ ಕೆಲಸ ಮಾಡ್ತಾ ಇದ್ದ. ಈಗ ಲಾಕ್ ಆಗಿದ್ದಾನೆ. ಇವರೇನು ಸಭೆ ಮಾಡಿದರು, ಶಾಂಗ್ರಿಲಾ ಹೋಟೆಲು ಮತ್ತೊಂದು ಕೆಲವೊಂದಿಷ್ಟು ಕಡೆಗಳಲ್ಲಿ, ವಾಲ್ಮೀಕಿ ನಿಗಮದಿಂದ ವರ್ಗಾವಣೆಯಾದ ಹಣ ಜುವೆಲ್ಲರ್ಸ್ಗಳಿಗೆ ವರ್ಗ ಆಗಿದೆ ಅಂತೆ. 3 ಜುವೆಲ್ಲರಿ ಮಾಲೀಕರ ಅಕೌಂಟ್ಗಳಿಗೆ ಹಣ ಟ್ರಾನ್ಸ್ಫರ್ ಆಗಿದೆ. ತೆಲಂಗಾಣ ಮೂಲದ ಜುವೆಲ್ಲರಿ ಶಾಪ್ಗಳ ಅಕೌಂಟ್ಗಳಿಗೆ ಹಣ ಸಂದಾಯವಾಗಿದೆ. ಸಿದ್ದಿ ಜುವೆಲ್ಲರ್ಸ್, ರೋಹಿತ್ ಜುವೆಲ್ಲರಿ, KGR ರಿಂಗ್ಸ್ ಆ್ಯಂಡ್ ಮೈನಿಂಗ್, ಹಣ ವರ್ಗಾವಣೆಯಾದ ಬೆನ್ನಲ್ಲೇ 3 ಜನ ಅಕೌಂಟ್ ಹೋಲ್ಡರ್ಗೆ ನೋಟಿಸ್ ಕೊಡಲಾಗಿದೆ. ನೋಡಿ, ಇವರ ಹಣ ಎಲ್ಲ ಈ ತೆಲಂಗಾಣನೇ ಜಾಸ್ತಿ. 18 ಫೇಕ್ ಅಕೌಂಟು, ಬೇರೆ ಬೇರೆ IT BT ಕಂಪನಿಗಳು, ಸಣ್ಣ ಸಣ್ಣ ಉದ್ಯಮಿಗಳು ಅಕೌಂಟ್ಗಳು ಎಲ್ಲ ಸರಬರಾಜು ಆಗಿದೆ ಹಣ. ಜುವೆಲ್ಲರ್ಸ್, ಸಿದ್ದಿ ಜುವೆಲ್ಲರ್ಸು, ರೋಹಿತ್ ಜುವೆಲ್ಲರಿ, KGR ರಿಂಗ್ಸ್ ಆ್ಯಂಡ್ ಮೈನಿಂಗು, ನೋಡಿ, 3 ಜನ ಅಕೌಂಟ್ ಹೋಲ್ಡರ್ಗೆ ಈಗ ನೋಟಿಸ್ ಕೊಟ್ಟಿದ್ದಾರೆ. ಇದಾದ ಬಳಿಕ 4 ಜನರ ನೇತೃತ್ವದಲ್ಲಿ ವಿಶೇಷವಾದಂಥ ತಂಡ ರಚನೆ ಮಾಡಿತು. ತೆಲಂಗಾಣಕ್ಕೆ ಹೋಗಿ ತನಿಖೆ ನಡೆಸಿ ಮಾಹಿತಿಯನ್ನು ಕಲೆ ಹಾಕಿದೆ ತಂಡ.